55,311 ಮತ ಬಂದಿದ್ರೆ ಕಾಂಗ್ರೆಸ್ಗೆ 253,601 ಮತ ಬಂದಿದೆ. ಶ್ರೇಯಸ್ ಪಟೇಲ್, ಶ್ರೇಯಸ್ ಪಟೇಲ್ ಕೇವಲ 1,700 ಮತಗಳ ಅಂತರದಲ್ಲಿ ಹಿನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಎಸ್ ಸರ್ ಪ್ಲೀಸ್. ಈಗ ನೀವೆಲ್ಲ ಏನೋ ಈಗ ಕಾಂಗ್ರೆಸ್ ಏನೋ ದೇವೇಗೌಡರ ಕುಟುಂಬ ಗೆದ್ದಿದ್ದರೂ ಸೋಲ್ಸಕ್ಕಾಗೋದಿಲ್ಲ ಅನ್ನೋ ಒಂದು ವಾತಾವರಣ ಇತ್ತು. ನಾವು ಒಳ್ಳೆ ಅಭ್ಯರ್ಥಿ ಕೊಟ್ಟಿದ್ದೀವಿ. ಶ್ರೇಯಸ್ ಪಟೇಲ್ ಭಾರಿ ಉತ್ಸಾಹ ಯುವಕ, ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ರ್ಯಾಂಕ್ ಸಂಖ್ಯೆ ಹಿಡಿದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನನ್ನ ಪ್ರಕಾರ ಆಲ್ಮೋಸ್ಟ್ ಒಂದು 40,000 ಒಂದು ಅಂತರದಲ್ಲಿ ಶ್ರೇಯಸ್ ಪಟೇಲ್ ಗೆಲ್ತಾರೆ. 40,000 ಮತಗಳ ಅಂತರದಲ್ಲಿ ಶ್ರೇಯಸ್ ಪಟೇಲ್ ಗೆಲ್ತಾರೆ ಮಿಲಿಂದ್ ಹೇಳಿದ್ದಾರೆ. ಎಸ್ ಆಡಿಯನ್ಸ್, ನೀವು ನೋಡ್ತಿದ್ರಿ ನಿಮ್ಮ ಪ್ರಕಾರ ಹಾಸನದಲ್ಲಿ ಶ್ರೇಯಸ್ ಪಟೇಲ್ 40,000 ಗೆಲ್ತಾರ ಮಿಲಿಂದ್ ಹೇಳ್ತಿದ್ದಾರೆ. ಸೊ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಬಿಜೆಪಿ ಲೀಡರ್ ಇದ್ದಾರೆ, ಬಿಜೆಪಿ ಈ ಹಿನ್ನಡೆ ಅಂತಂದರೆ ನೀವು 272 ಸಾಕು ಬಹುಮತಕ್ಕೆ, ಆದರೆ 400 ಅಧಿಕ ಅಂತ ಸ್ಲೋಗನ್ನು, ಎಕ್ಸಿಟ್ ಪೋಲಲ್ಲಿ 400 ಸಮೀಪ ಅಂತಿತ್ತು, ಈ 300 ಸಮೀಪ ಇದ್ದೀರಿ, ಅಂದರೆ ಬಹುಮತದ ಸಮೀಪ ಸ್ವಲ್ಪ ದಾಟ್ ಮುಂದೆ ಬಂದಿದ್ದೀರಿ. ಫಲಿತಾಂಶ ಎತ್ತಲ ಕಡೆಗೆ ಬೇಕಾದ್ರೆ ಹೋಗ್ಬೋದು, ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಬಹುದೊಡ್ಡ ಹಿನ್ನಡೆ ಕಾಣ್ತಾ ಇದೆ ನಿಮಗೆ ಬಿಜೆಪಿಗೆ. ಎಸ್, ಬಹುದೊಡ್ಡ ಹಿನ್ನಡೆ, ಸಮಾಜವಾದಿ ಪಕ್ಷಕ್ಕೆ ಬಹುದೊಡ್ಡ ಮುನ್ನಡೆ. ಏನು ಹೇಳ್ತೀರಿ ಸರ್? ನೋಡಿ, ಇದು ಈಗ ಐ ಥಿಂಕ್ ಒಂದು 3ನೇ ಸುತ್ತಿನ ಚುನಾವಣೆ ಮುಗ್ದಿರ್ಬೋದು, ಎಣಿಕೆ ಮುಗ್ದಿರ್ಬೋದು. ನಮ್ಗಿನ್ನೂ ಸುಮಾರು 17-18 ಸುತ್ತು ಬಾಕಿ ಇರೋದಿದೆ. ಈಗ ಮಧ್ಯಪ್ರದೇಶದಲ್ಲಿ 29 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಇದೆ. ಆಲ್ಮೋಸ್ಟ್ ನಮ್ಗಿವಾಗ 303 ಕ್ಷೇತ್ರದಲ್ಲಿ NDA ಮುಂದೆ ಇದೆ. ಸೊ ಅದರಿಂದ ನಮ್ಗೆ ಇದನ್ನ ಆರಂಭಿಕ ಮುನ್ನಡೆ ಅಂತ ತಗೊಂಡ್ರು ನಮಗಂತೂ ಕಾನ್ಫಿಡೆನ್ಸ್ ಇದೆ. ನಾವು 350 ಕ್ರಾಸ್ ಮಾಡ್ತೀವಿ, ನಮ್ದು ಟಾರ್ಗೆಟ್ ಇದ್ದಿದ್ದು 400, 350 ಕ್ರಾಸ್ ಮಾಡ್ತೀವಿ ಅನ್ನೋದು ನಮಗಂತೂ ಕಾನ್ಫಿಡೆನ್ಸ್ ಇದೆ. ನಾವು ಈ ಬಾರಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅನ್ನೋದ್ರೊಳಗಡೆ ಎರಡನೇ ಡೌಟ್ ಇಲ್ಲ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ, ಅದರೊಳಗಡೆ ಎರಡನೇ ಡೌಟೇ ಇಲ್ಲ. ಮತ್ತೆ ಕರ್ನಾಟಕ ತೆಲಂಗಾಣದಲ್ಲಿ ಬಿಜೆಪಿ 12 ಸ್ಥಾನ ಸರ್ ಮಿಲಿಂದ್ ಸರ್, ಯಾಕಂದ್ರೆ 17ರಲ್ಲಿ BRS ಅವ್ರು ಹೆಂಗಿದೆ ಅಂದ್ರೆ ಕಾಂಗ್ರೆಸ್ ಮೇಲಿನ ಸೆಟ್ಗೆ ನೋಡಿ ಗ್ಯಾರಂಟಿ ಕೊಟ್ಟಿದ್ರಿ ಕರ್ನಾಟಕದಲ್ಲಿ, ನೀವು ಗ್ಯಾರಂಟಿ ಹೇಳಿ 135 ಸ್ಥಾನ ಕೊಟ್ಟಿದ್ರು ನಿಮ್ಗೆ ಗ್ಯಾರಂಟಿ. ನೀವು ಜಾರಿ ಮಾಡಿದ್ಮೇಲೆ 20+ ಸಿದ್ದರಾಮಯ್ಯ 20+ DK ಶಿವಕುಮಾರ್ 20+ ಅಂತಿದ್ರು. ಸೊ ವೈ ಏನಾಗ್ತದೆ ಕರ್ನಾಟಕ? ನಾವು 22 ಕ್ಷೇತ್ರಗಳಲ್ಲಿ, ನಿನ್ನೆ ನಾನು ಅದೇನ್ ಬ್ಯಾಂಗ್ಳೂರ್ ಮೇಲೆ ಸರ್ವೆ ನೋಡಿ, 22 ಕ್ಷೇತ್ರಗಳಲ್ಲಿ ನಾವು ಈಗಲೂ ಸ್ಟ್ರಾಂಗ್ ಇದೆ. ಈಗಲೂ ನಿಮ್ಗೆ ಕ್ಷೇತ್ರಗಳಲ್ಲಿ ಸೇರಿದ್ರೆ ಪಟ ಪಟ ಕೇಳ್ತೀವಿ. ಈಗ ನೀವು 9-10 ತೋರಿಸ್ತಾ ಇದ್ರಿ, ಈಗ 6 ಇತ್ತು ಬಂದಿದೆ, 22 ಬರುತ್ತೆ ಖಂಡಿತ. ನಿಮ್ಗೆ ಹೇಳ್ತೀನಿ, ಈಗ ನೀವು ಹಾಸನ್ 1,000-2,000 ಮತಗಳಲ್ಲಿ, ಮನ್ಸೂರ್ ಅಲಿ ಖಾನ್ 1,000-2,000 ಮತಗಳಲ್ಲಿ ಹಿಂದೆ ಮನ್ಸೂರ್ ಅಲಿ ಖಾನ್. ಓಕೆ, ಸೊ ಮತ್ತೆ ನಿಮ್ಗೆ ಮತ್ತೆ ಇನ್ನೊಂದು ಕೆಲವು ಕ್ಷೇತ್ರಗಳಲ್ಲಿ ಈಗ ರಾಜೇಗೌಡ ಅವ್ರದ್ದು, ಈಗ ರಕ್ಷಾರಾಮಯ್ಯ 10,000, 10,000 ಎಲ್ಲ ದೊಡ್ಡ ಹಿನ್ನಡೆ ಮುನ್ನಡೆ ಆಗೋದಿಲ್ಲ ಅದರಲ್ಲಿ. ಲೋಕಸಭಾ 20 ಲಕ್ಷ ಮತದಾರ ಇರುವಾಗ ಹಿನ್ನಡೆ ಆಗೋದಿಲ್ಲ ಅದು. ಇವೆಲ್ಲ ನಮ್ಮ ಪರವಾಗಿ ಆಗ್ತವೆ ನಂಬಿಕೆ ನಮ್ಗಿದೆ. ಸೊ ಕೆಲಸ ಮಾಡಿದ್ವಿ. ಎಸ್, ಈ ಗ್ಯಾಪ್ ಅಲ್ಲಿ ಒಂದು ಆಂಧ್ರಪ್ರದೇಶ ಅಪ್ಡೇಟ್. ಆಂಧ್ರಪ್ರದೇಶದಲ್ಲಿ TDP ಜನಸೇನಾ ಬಿಜೆಪಿ ಮೈತ್ರಿಕೂಟದ ನಂಬರ್ 156 ಸ್ಥಾನಗಳನ್ನ ಕಾಪಾಡ್ಕೊಂಡಿದ್ದಾರೆ. ಅವರು ನಮ್ಮ ಸ್ಕ್ರೀನ್ ಅಲ್ಲಿ ಅಪ್ಡೇಟ್ ಮಾಡಿ ನಮ್ಮ ಯೋಗೇಶ್ ವೀಣಾ ಎಲ್ರಿಗೂ ಕೂಡ ಕೇಳ್ತೀನಿ. ಅಂಡ್ YCP ಕೇವಲ 8 ಸ್ಥಾನ. ಸೊ ನನ್ನ ಟೀಮ್ ಆಂಧ್ರಪ್ರದೇಶ ಒಡಿಶಾದ ಟ್ಯಾಲಿನ ಅಪ್ಡೇಟ್ ಮಾಡಿ ಅಂತ ಕೇಳ್ತೀನಿ ಟೀಮ್ಗೆ. ಅಂಡ್ ಇನ್ನೊಂದು ಎರಡನೇದೇನು ವಿಷಯ ಅಂತಂದರೆ, ಒಡಿಶಾದಲ್ಲಿ ಬಂದಾಗಲೂ ಕೂಡ BJP ಒಂದು ಗೇನ್ ಆಗ್ತದೆ ಅಂದರೆ ವಿಧಾನಸಭೆ ಚುನಾವಣೆ ಕೂಡ ಫಲಿತಾಂಶ ಬರ್ತಾ ಇದೆ ಆ ಕಾರಣಕ್ಕೆ. ಬಟ್ ನೀವೊಂದು ಮಾತಾಗಲೇ ಹೇಳಿದ್ರಿ, ಇನ್ನೂ ಈಗ 10 ಗಂಟೆ ಸುಮಾರು ಇನ್ನೂ ಸಮಯ ಇದೆ ಅಂತ. ಬಟ್ ಬೆಂಗಳೂರು ಗ್ರಾಮಾಂತರ ಭಾಳ ಕುತೂಹಲ ಇರತಕ್ಕಂಥದ್ದು. ಬೆಂಗಳೂರು ಗ್ರಾಮಾಂತರ DK ಸುರೇಶ್ ಅವರಿಗೆ ಭಾರಿ ಹಿನ್ನಡೆ ಆಗ್ತಿದೆ. ವೈ ಸರ್, ಯಾಕಿಂಗೆ ಈ ಹಿನ್ನಡೆ? ಈ ಚುನಾವಣೆ DK ಸುರೇಶ್ ಅವರು ಸೋತಾರೆ, ಅದು ಬರೀ ಕೇವಲ ಸುರೇಶ್ ಅವ್ರಿಗೆ ನಡೆದ DK ಶಿವಕುಮಾರ್ ಅವ್ರಿಗೂ ಒಂದು ಸ್ವಲ್ಪ ಸಮಸ್ಯೆ ಆಗತ್ತಾ? ಆತರ ಏನಿಲ್ಲ, ಅವರಿಬ್ರು ಇಂಡಿವಿಜುವಲ್ ಐಡೆಂಟಿಟಿ. DK ಶಿವಕುಮಾರ್ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಅವರಾದ, ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಂಸದರಾಗಿ DK ಸುರೇಶ್ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ. ಅವ್ರ ಅಣ್ಣ ತಮ್ಮ ಮತ್ತೆ ಒಂದೇ ಊರವರಾಗಿದ್ದಕ್ಕೋಸ್ಕರ ನೀವು DK ಶಿವಕುಮಾರ್ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾರಲ್ಲ ಒಂದು. ಆಮೇಲೆ ಅವರು ಸೋಲ್ತಾರೆ ಅಂತ ಎಷ್ಟೊಂದ್ ಜನ ಏನ್ ಅನ್ಕೊಂಡಿದ್ದೀರಿ ಫ್ರೆಂಡ್? ಕಲಬುರಗಿ ಮತ್ತೆ ಉಮೇಶ್ ಜಾಧವ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸರ್. ಕಲಬುರಗಿಯಲ್ಲಿ ಮತ್ತೆ ಉಮೇಶ್ ಜಾಧವ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ BJPಯ ಉಮೇಶ್ ಜಾಧವ್. ಹಾಗೆ ತಿರುವನಂತಪುರಂ ಅಲ್ಲಿ ಸುವರ್ಣ ನ್ಯೂಸ್ನ ಮಾಲೀಕ ರಾಜು ಚಂದ್ರಶೇಖರ್ಗೆ ಮುನ್ನಡೆ, ಶಶಿ ತರೂರ್ಗೆ ಹಿನ್ನಡೆ. ಎಸ್, ಕಲಬುರಗಿ ರಾಜು ಚಂದ್ರಶೇಖರ್ BJP ಅಭ್ಯರ್ಥಿ, ಸುವರ್ಣ ನ್ಯೂಸ್ನ ಮಾಲೀಕರು. ಎಸ್, ಕಮಾನ್ ಪ್ಲೀಸ್.
ಅಲ್ಲ ಜನ ಕೇಳ್ಬೇಕಲ್ಲ ಅಂತ. ಕಲಬುರ್ಗಿಗೆ ನಾವು ಗೆದ್ದೆ ಗೆಲ್ತೀವಿ ಅನ್ನೋದು ನಮ್ಗೆ ಸುಮ್ಮನೆ ಏನು ಏನೋ ಮಾತಾಡ್ಬೇಕಂತ ಮಾತಾಡ್ತಾ ಇಲ್ಲ. ಕಲಬುರ್ಗಿ ನಮ್ಮ ಪರವಾಗಿ ರಿಸಲ್ಟ್ ಆಗತ್ತೆ, ಆದ್ರೆ ಬೆಂಗಳೂರು ಗ್ರಾಮಾಂತರ ಮಾತಾಡ್ತಿದ್ವಿ ಅದಕ್ಕೆ ಬಿಟ್ಟೋಯ್ತು. ಡಿ ಕೆ ಸುರೇಶ್ ಅವ್ರಿಗೆ ಕನಕಪುರದಲ್ಲೇ ಮಿನಿಮಮ್ ಒಂದು ಕಾಲು ಲಕ್ಷ ಲೀಡ್ ಬಂದೇ ಬರುತ್ತೆ, ಒಂದು ಲಕ್ಷ ಅಂತ ಬಂದೇ ಬರುತ್ತೆ. ಮಿಲಿಯನ್ ಸರ್ ನಾನು ಮತ್ತೆ ರಿಸಲ್ಟ್ ಬಂದ ಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಕನಕಪುರದಲ್ಲಿ ಕನಕಪುರದಲ್ಲಿ ಬರ್ಕತೀನಿ. ಕನಕಪುರದಲ್ಲಿ ಡಿ ಕೆ ಸುರೇಶ್ ಅವ್ರಿಗೆ ಲೀಡರ್ಸ್ ಸರ್, ನೀವು ಅರ್ಲಿ ಟ್ರೆಂಡ್ ಇಟ್ಕೊಂಡು ಮಾತಾಡಿ ಸರ್. ನೋ ಸರ್, ನಾನು ರಿಸಲ್ಟ್ ಆದ್ಮೇಲೆ ಬರ್ತೀನಿ ನಿಮ್ಮ ಹತ್ರ. ರಿಸಲ್ಟ್ ಕನಕಪುರದಲ್ಲಿ ಲೀಡೆಸ್ಟ್ ಲೀಡೆಸ್ಟ್ ಎಸ್ ಸರ್ ಲೀಡೆಸ್ಟ್ ಒಂದ್ ಲಕ್ಷ ಕನಕಪುರದಲ್ಲಿ. ಯಾವ್ದೇ ಕಾರಣಕ್ಕೂ ಬರಲ್ಲ ಅಂತ ಹೇಳ್ತಾರೆ. ಯಾವ್ದೇ ಕಾರಣಕ್ಕೂ ಬರಲ್ಲ ಅಂತ ಹೇಳ್ತಾರೆ. ಒಂದ್ರಲ್ಲೇ ನಮ್ಗೆ ಒಂದ್ ಲಕ್ಷ ಮಿನಿಮಮ್ ಲೀಡ್ ಬರುತ್ತೆ. ಮ್ಯಾಕ್ಸಿಮಮ್ ಬಂದ್ರೆ 40-50 ಸಾವಿರ ಬರ್ಬೋದು ಸರ್ ಕನಕಪುರ ಇರೋ. ನಿಮ್ಮ ಮಾತು ಒಪ್ಪಲ್ಲ. ನಾನು ಹೆಂಗೆ ಮಿಲಿಂದವ್ರ ಮಾತನ್ನು ಒಪ್ಪಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದೇನೋ. 195,000 ಪೋಲಿಂಗ್ ಆಗಿದೆ ಕನಕಪುರದಲ್ಲಿ. 195,000 ಕಳೆದ ಬಾರಿ ಡಿ ಕೆ ಶಿವಕುಮಾರ್ ವಿಧಾನಸಭೆ ಚುನಾವಣೆ ಕನ್ಸಿಡರ್ ಮಾಡಿದಾಗ ಆರ್ ಅಶೋಕ್ ವಿಪಕ್ಷ ನಾಯಕ 3ನೇ ಪ್ಲೇಸ್, 19,000 ಓಟು. ಜೆ ಡಿ ಎಸ್ ಹೆಸರು ಗೊತ್ತಿರೋ ಕ್ಯಾಂಡಿಡೇಟ್ಗೆ 20,000. ಬಟ್ ಡಿ ಕೆ ಶಿವಕುಮಾರ್ ವಿರೋಧಿ ಮತ ಬಿದ್ದು 47,000 ಮೇಲಿನ ಸರ್, 47,000 ಎಗೇನ್ಸ್ಟ್ ಓಟು. ಆಗಿದ್ ಗೊತ್ತಾ, 1,43,000 - 47,000 ಅಂದ್ರೆ ಅದರ ಲೀಡ್ 96,000 ಆಗುತ್ತೆ ಸರ್.